डियर स्टूडेंट्स लास्ट वीडियो मैट्रिक्स मल्टिप्लिकेशन यहाँ अंत नोंद प्रॉब्लम साल्व नेक्स्ट अदल इंपॉर्टेंट कॉन्सेप्ट्स अदन्न नोट अंत नोट नंबर वन लास्ट प्रॉब्लम ना मैट्रिक्स मल्टिप्लाई इक्वेशन मैट्रिक्स एबी मैट्रिक्स इज नॉट इक्वल टू बीए मैट्रिक्स अंत लास्ट प्रॉब्लम न साल्व अंद्रे एक्स वैल्यू ने कैलकुलेट मादकिंता मुंचे ಒಂದು ಪ್ರಾಬ್ಲಮ್ ಇತ್ತು ಅಲ್ಲಿ ಎ ಬಿ ಮ್ಯಾಟ್ರಿಕ್ಸ್ ಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಮತ್ತೆ ಬಿ ಎ ಮ್ಯಾಟ್ರಿಕ್ಸ್ ಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಅವೆರಡೂ ಕೂಡ ಡಿಫರೆಂಟ್ ಆಗಿತ್ತು ಸೊ ದಟ್ ಎ ಬಿ ಮ್ಯಾಟ್ರಿಕ್ಸ್ ಇಸ್ ನಾಟ್ ಈಕ್ವಲ್ ಟು ಬಿ ಎ ಮ್ಯಾಟ್ರಿಕ್ಸ್ ಇಫ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ವೋಲ್ಡ್ಸ್ ನೆಕ್ಸ್ಟ್ ವೆನ್ ಡು ಯು ಸೇ ದಟ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಕಾಮ್ಯುಟೇಟಿವ್ ವೆನ್ ಡು ಯು ಸೇ ದಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಕಾಮ್ಯುಟೇಟಿವ್ ಸಪೋಸ್ ನೋಟ್ ನಂಬರ್ ಟು If consider two diagonal matrix, if the matrix A is equal to some 3, 0, 0, 2, it is a diagonal matrix. And consider the another matrix B is equal to 1, 0, 0, 4, it is also a diagonal matrix. Then compute AB and BA. Suppose AB matrix is equal to, the matrix AB is equal to, multiply the matrix A and B. We know that matrix multiplication, suppose 3, 0, 0, 2 ide, 1, 0, 0, 4 ide, idanna row wise multiply maadthivi, idanna column wise multiply maadthivi, 3 na 1 ge multiply maadthira 3 agirutte, 0 na 0 ge multiply maadthira 0 agirutte, and then second column na multiply maadthira 3 na 0 ge multiply maadthaga 0 agirutte, plus 0 na 4 ge multiply maadthaga 0 agirutte. Next, ಸೆಕೆಂಡ್ ರೋ ಇಂದ ಮಲ್ಟಿಪ್ಲೈ ಮಾಡ್ತೀರಾ ಜೀರೋ ನ ಒನ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಜೀರೋ ಪ್ಲಸ್ ಟೂ ನ ಜೀರೋಗೆ ಮಲ್ಟಿಪ್ಲೈ ಮಾಡಿದ್ರೆ ಜೀರೋ ಆಗಿರುತ್ತೆ ನೆಕ್ಸ್ಟ್ ಜೀರೋ ನ ಜೀರೋಗೆ ಮಲ್ಟಿಪ್ಲೈ ಮಾಡ್ತೀರಾ ಜೀರೋ ಅಂಡ್ ದೆನ್ ಟೂ ನ ಫೋರ್ ಗೆ ಮಲ್ಟಿಪ್ಲೈ ಮಾಡ್ತೀರಾ ಏಟ್ ಬರುತ್ತೆ ಇದು ಮ್ಯಾಟ್ರಿಕ್ಸ್ ಎ ಬಿ ಈ ವ್ಯಾಲ್ಯೂನ ಕಂಪ್ಯೂಟ್ ಮಾಡಿದಾಗ 3008 ಬರುತ್ತೆ ಮ್ಯಾಟ್ರಿಕ್ಸ್ ಎ ಬಿ ನೆಕ್ಸ್ಟ್ ಇದೇ ತರ ನಾವೇನ್ ಮಾಡೋಣ ಅಂತಂದ್ರೆ ಬಿ ಎ ಮ್ಯಾಟ್ರಿಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ ಬಿ ಎ ಮ್ಯಾಟ್ರಿಕ್ಸ್ ನ B ಅಂತಂದ್ರೆ 1004 ಇರುತ್ತೆ ಅಂಡ್ ದೆನ್ A ಅಂತಂದ್ರೆ 3002 ಇರುತ್ತೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ತಾ ಇದೀವಿ ರೋ ಮತ್ತೆ ಕಾಲಮ್ ವೈಸ್ ಫಸ್ಟ್ ಮ್ಯಾಟ್ರಿಕ್ಸ್ ಅಲ್ಲಿ 1 ಇದೆ 1004 ಇದೆ 3002 ಇದೆ 1 ಅನ್ನ 3 ಗೆ ಮಲ್ಟಿಪ್ಲೈ ಮಾಡಿದ್ರೆ 3 ಸಿಗುತ್ತೆ 0 ಇಂಟು 0 0 ಆಗಿರುತ್ತೆ ಪ್ಲಸ್ 0 ನೆಕ್ಸ್ಟ್ 1 ಅನ್ನ 0 ಗೆ ಮಲ್ಟಿಪ್ಲೈ ಮಾಡಿದಾಗ 0 ಬರುತ್ತೆ ಪ್ಲಸ್ 1 0 ನ 2 ಗೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ ನೆಕ್ಸ್ಟ್ 0 ನ 3 ಗೆ ಮಲ್ಟಿಪ್ಲೈ ಮಾಡಿದ್ರೆ 0 0 ನ 0 ಗೆ ಮಲ್ಟಿಪ್ಲೈ ಮಾಡಿದ್ರೆ 0 ಅಂಡ್ ದೆನ್ 0 ಇಂಟು 0 ಇಸ್ ನಥಿಂಗ್ ಬಟ್ 0 ಪ್ಲಸ್ 4 ಇಂಟು 2 ಇಸ್ ನಥಿಂಗ್ ಬಟ್ 8 ದೆನ್ ದ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ದಟ್ ಇಸ್ ಬಿಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 3008 ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2 ಇಟ್ ಇಸ್ ದ ಈಕ್ವೇಶನ್ ನಂಬರ್ 1 ಅಂಡ್ ಬಿಎ ಇಸ್ ದ ಈಕ್ವೇಶನ್ ನಂಬರ್ 2 From equation 1 and 2, we get these two matrices are equal. Here, the matrix is 2 cross 2 and it is also 2 cross 2. And the corresponding elements are same. 3 is there, 0, 0, 0, 0, 8 is there. Right hand side of the matrix are equation are equal. Then, AB matrix is equal to BA matrix. AB is equal to BA, tandre, idanna naave anta karithivi, tandre, commutative anta karithivi. ಕಾಮುಟೇಟಿವ್ ಅಂತ ಹೇಳ್ತೀವಿ ಹಾಗಾದ್ರೆ ವೆನ್ ಡು ಯು ಸೇ ದಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಕಾಮುಟೇಟಿವ್ ಅಂತ ನಿಮ್ಗೆ ಏನಾದ್ರೂ ಕೇಳಿದ್ರೆ ಇಫ್ ಎ ಅಂಡ್ ಬಿ ಆರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀರಾ ಓನ್ಲಿ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ನ ಮಾತ್ರ ತಗೊಂಡಾಗ ಎ ಬಿ ಇಸ್ ಈಕ್ವಲ್ ಟು ಬಿ ಆಗಿರುತ್ತೆ ಅಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಾಮುಟೇಟಿವ್ ಆಗಿರುತ್ತೆ ಎ ಮತ್ತೆ ಬಿ ಅಂತಕ್ಕಂಥದ್ದು ಎನಿ ಮ್ಯಾಟ್ರಿಕ್ಸ್ ಆಗಿದ್ದು ಎ ಬಿ ಬಿ ಎ ಡಿಫೈನ್ಡ್ ಆಗ್ತಿದ್ರೆ ಅವೆರಡೂ ಕೂಡ ನಾಟ್ ಈಕ್ವಲ್ ಆಗಿರುತ್ತೆ ಇದು ನೋಟ್ ನಂಬರ್ ಒನ್ ಮತ್ತೆ ನೋಟ್ ನಂಬರ್ ಟೂ ಆಗಿರುತ್ತೆ ನೆಕ್ಸ್ಟ್ ನೋಟ್ ನಂಬರ್ ತ್ರೀ ನೋಟ್ ನಂಬರ್ ತ್ರೀ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಫ್ ಎ ಅಂಡ್ ಬಿ ಆರ್ ಎನಿ ಸ್ಕ್ವೇರ್ ಮ್ಯಾಟ್ರಿಸಿಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ನೀವು ಫಾರ್ಮುಲಾ ಓದಿರ್ತೀರಾ ಅದೇ ಮೆಥಡ್ ಅಲ್ಲಿ ಇರುತ್ತೆ ದಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಅಂತ ಓದಿರ್ತೀರಿ ಬಟ್ ಈ ಕಂಡೀಷನ್ ಹೋಲ್ಡ್ಸ್ ಆಗ್ಬೇಕು ಅಂತಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ದ ಮ್ಯಾಟ್ರಿಕ್ಸ್ ಎ ಬಿ ಈಸ್ ಈಕ್ವಲ್ ಟು ಬಿ ಆಗಿರಬೇಕು ಹಾಗಂತಂದ್ರೆ ಏನು ಸರ್ ಅಂತಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಾಮ್ಯುಟೇಟಿವ್ ಆಗಿದ್ದಾಗ ಮಾತ್ರ ಈ ಫಾರ್ಮುಲಾ ಹೋಲ್ಡ್ಸ್ ಆಗಿರುತ್ತೆ ಸಪೋಸ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೋಲ್ಡ್ಸ್ ಆಗಿಲ್ಲ ಅವಾಗ ಏನಾಗಿರುತ್ತೆ ಅಂತಂದ್ರೆ ಇದನ್ನ ಸ್ಪ್ಲಿಟ್ ಮಾಡಿ ಬರಿತೀವಿ ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಎ ಅಂತ ಬರಿತೀವಿ
ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ ಆಗಿದ್ದಾಗ ಆ ಎರಡೂ ವ್ಯಾಲ್ಯೂಗಳು ಈಕ್ವಲ್ ಆಗಿರುತ್ತೆ, ಅದು ಟೂ ಟೈಮ್ಸ್ ಇರುತ್ತೆ, ಅಂದ್ರೆ ಟೂ ಇಂಟು ಎ ಬಿ ಆಗಿರುತ್ತೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಾಮ್ಯುಟೇಟಿವ್ ಆಗಿದ್ದಾಗ, ಅಂದ್ರೆ ಸೆಕೆಂಡ್ ಒನ್ ನೋಟ್ ಇದೆಯಲ್ಲ ಆ ತರ ಇದ್ದಾಗ. ಅಂಡ್ ದೆನ್ ನೆಕ್ಸ್ಟ್ ಫೋರ್ತ್ ಒನ್ ವಾಟ್ ಈಸ್ ಎ ಮೈನಸ್ ಬಿ ಸ್ಕ್ವೇರ್? ಎ ಮೈನಸ್ ಬಿ ಸ್ಕ್ವೇರ್ ಇಟ್ ಈಸ್ ಆಲ್ಸೋ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟೂ ಎ ಬಿ ಆಗಿರುತ್ತೆ. ಮೈನಸ್ ಟೂ ಎ ಬಿ ಅಂಡ್ ದ ಕಂಡೀಷನ್ ಈಸ್ ಇಫ್ ಅಂಡ್ ಓನ್ಲಿ ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ. ಇದು ಕೂಡ ಅಷ್ಟೇನೆ, ಅಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ. ಇಲ್ಲೂ ಕೂಡ ಇದನ್ನ ನಾವು ಸ್ಪ್ಲಿಟ್ ಮಾಡಿ ಬರೆದಾಗ ರಿಸಲ್ಟ್ ಈ ತರ ಇರುತ್ತೆ, ಮೈನಸ್ ಎ ಬಿ ಮೈನಸ್ ಬಿ ಎ ಅಂತ ಇರುತ್ತೆ. ಇಫ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಕಾಮ್ಯುಟೇಟಿವ್, ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಆಗಿದ್ದಾಗ ಅದನ್ನ ನಾವು ಮೈನಸ್ ಎ ಬಿ ಮೈನಸ್ ಬಿ ಎ ಎರಡನ್ನು ಏನಂತ ಕಾಲ್ ಮಾಡ್ತೀವಿ, ಎ ಬಿ ಅಂತ ಕಾಲ್ ಮಾಡ್ತೀವಿ. ಅವಾಗ -1 -1 ಅಂತಂದ್ರೆ -2 ಆಗಿರುತ್ತೆ. ಅಂಡ್ ದೆನ್ ಒನ್ ಮೋರ್ ಫಾರ್ಮುಲಾ ಫಿಫ್ತ್ ಒನ್ ಈ ತರ ಓದಿರ್ತೀರಾ, ದಟ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ನೀವು ಸಿಂಪಲ್ ಆಗಿ ಈ ತರ ಓದಿರ್ತೀರಾ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಓದಿರ್ತೀರಾ. ವೆನ್ ಯು ಸೇ ದಟ್ ದಿಸ್ ಫಾರ್ಮುಲಾ ಇಸ್ ಹೋಲ್ಡ್ಸ್ ಇಫ್ ಅಂಡ್ ಓನ್ಲಿ ಇಫ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಕಾಮ್ಯುಟೇಟಿವ್. ಕಾಮ್ಯುಟೇಟಿವ್ ಅಂತಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಆಗಿರುತ್ತೆ. ಇವು ಮೂರು ಫಾರ್ಮುಲಾಗಳು ಕೂಡ ಮ್ಯಾಟ್ರಿಸಸ್ ಅಲ್ಲಿ ಹೋಲ್ಡ್ಸ್ ಆಗಬೇಕು ಅಂತಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಾಮ್ಯುಟೇಟಿವ್ ಆಗಿರಬೇಕು. ಹಾಗಂತಂದ್ರೆ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಬಿ ಇಸ್ ಈಕ್ವಲ್ ಟು ಬಿ ಆಗಿರಬೇಕು. ಇದು ನೋಟ್ ನಂಬರ್ ಫಿಫ್ತ್ ಒನ್. ನೆಕ್ಸ್ಟ್ ಸಿಕ್ಸ್ತ್ ಒನ್ ಇಫ್ ಎ ಅಂಡ್ ಬಿ ಆರ್ ಎನಿ ಟೂ ಮ್ಯಾಟ್ರಿಸಸ್, ಇಫ್ ಎ ಅಂಡ್ ಬಿ ಆರ್ ಎನಿ ಟೂ ಮ್ಯಾಟ್ರಿಸಸ್ ದೆನ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ ಎ ಬಿ ಇಸ್ ಈಕ್ವಲ್ ಟು ಬಿ. ಅದಂತಂದ್ರೆ ಏನು, ಒಂದು ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಆಗಿರುತ್ತೆ, ಬಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಆಗಿರುತ್ತೆ, ಅದೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಸೆಕೆಂಡ್ ಮ್ಯಾಟ್ರಿಕ್ಸ್ ಯಾವ್ದಿರುತ್ತೋ ಅದು ಬರ್ತಿರುತ್ತೆ. ಅದೇ ತರ ಬಿ ಎ ಇಸ್ ಈಕ್ವಲ್ ಟು ಎ ಆಗಿರುತ್ತೆ. ಇಫ್ ಎ ಅಂಡ್ ಬಿ ಆರ್ ಎನಿ ಟು ಮ್ಯಾಟ್ರಿಸಸ್ ಇಟ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ ಎ ಬಿ ಇಸ್ ಈಕ್ವಲ್ ಟು ಬಿ, ಅಂದ್ರೆ ಎ ಬಿ ನ ಮಲ್ಟಿಪ್ಲೈ ಮಾಡಿದಾಗ ಬಿ ಬರ್ತಿರುತ್ತೆ, ಅದೇ ತರ ಬಿ ಗೆ ಎ ನ ಮಲ್ಟಿಪ್ಲೈ ಮಾಡಿದಾಗ ಬಿ ಇಂಟು ಎ ನ ಮಲ್ಟಿಪ್ಲೈ ಮಾಡಿದಾಗ ಎ ಬರ್ತಿರುತ್ತೆ. ದೆನ್ ದ ವ್ಯಾಲ್ಯೂ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಆಗಿರುತ್ತೆ ಅಂಡ್ ಆಲ್ಸೋ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಆಗಿರುತ್ತೆ. ಇದು ನಿಮ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್. ಇದನ್ನು ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಅಂದ್ರೆ ಸಿಇಟಿ ಮತ್ತೆ ಜೆಇ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾ ಇರ್ತಾರೆ. ಇಫ್ ಎ ಅಂಡ್ ಬಿ ಆರ್ ಎನಿ ಟೂ ಮ್ಯಾಟ್ರಿಸಸ್ ವಿತ್ ದ ಕಂಡೀಷನ್ ಎ ಬಿ ಇಸ್ ಈಕ್ವಲ್ ಟು ಬಿ ಅಂಡ್ ಬಿ ಎ ಇಸ್ ಈಕ್ವಲ್ ಟು ಎ, ದೆನ್ ವಾಟ್ ಈಸ್ ಎ ಸ್ಕ್ವೇರ್ ಅಂತ ಕೇಳ್ತಾರೆ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ. ಅದೇ ತರ ಬಿ ಸ್ಕ್ವೇರ್ ಏನಾಗಿರುತ್ತೆ ಅಂತ ಕೇಳ್ತಾರೆ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಆಗಿರುತ್ತೆ. ಒಂದ್ಸ ಇಲ್ಲಿ ನಿಮ್ಗೆ ಕೆಲವೊಂದು ಕಾನ್ಸೆಪ್ಟ್ಸ್ ಗಳು ಬಂದಿರುತ್ತೆ, ಅಂದ್ರೆ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಅಲ್ಲಿ ಕೆಲವೊಂದು ಮ್ಯಾಟ್ರಿಕ್ಸ್ ಬಂದಿರುತ್ತೆ, ಅಲ್ಲಿ ಐಡಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇರ್ತೀವಿ. ಇವಾಗ ಆಲ್ರೆಡಿ ನೀವು ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ನ ಕೆಲವೊಂದನ್ನ ಆಲ್ರೆಡಿ ಓದಿದ್ದೀರಾ. ಈ ಐಡಂಪೊಟೆಂಟ್ ಮ್ಯಾಟ್ರಿಕ್ಸ್ ನ ಏನ್ ಮಾಡ್ತಾರೆ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಕೇಳ್ತಾರೆ, ಥಿಯರಿ ಎಕ್ಸಾಮ್ಗೆ ಕೇಳಲ್ಲ. ಹಾಗಾದ್ರೆ ವಾಟ್ ಈಸ್ ಐಡಂಪೊಟೆಂಟ್ ಮ್ಯಾಟ್ರಿಕ್ಸ್? ಯಾವ್ದಾದ್ರೂ ಒಂದು ಮ್ಯಾಟ್ರಿಕ್ಸ್ ಅನ್ನ ಸ್ಕ್ವೇರ್ ಮಾಡಿದಾಗ ಮ್ಯಾಟ್ರಿಕ್ಸ್ ಇಟ್ ಸೆಲ್ಫ್ ಬಂದ್ರೆ ಅದನ್ನ ನಾವು ಐಡಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದು ಐಡಂಪೊಟೆಂಟ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ, ಈ ತರ ಇದ್ದಾಗ ಅದನ್ನ ನಾವು ಐಡಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇರ್ತೀವಿ. ಅದೇ ತರ ನೆಕ್ಸ್ಟ್ ಒನ್ ಟೈಪ್ ಆಫ್ ಮ್ಯಾಟ್ರಿಸಸ್ ಅಲ್ಲಿ ನಿಲ್ಪೊಟೆಂಟ್ ಅಂತ ಕರಿತಾ ಇರ್ತೀವಿ. ನಿಲ್ಪೊಟೆಂಟ್ ಅಂತ ಕೇಳ್ತಾ ಇರ್ತಾರೆ ನಿಮಗೆ, ಅಥವಾ ಯಾವ್ದಾದ್ರು ಒಂದು ಕ್ವಶನ್ ಕೊಟ್ಬಿಟ್ಟು ಇಟ್ ಈಸ್ ನಿಲ್ಪೊಟೆಂಟ್ ಫೈಂಡ್ ದ ಇಂಡೆಕ್ಸ್ ಎನ್ ಅಂತ ಕೇಳ್ತಾ ಇರ್ತಾರೆ. ಅದನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ನಿಮ್ಗೆ ನಿಲ್ಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು ಅಂತ ಗೊತ್ತಿರಬೇಕು. ನಿಲ್ಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಒಂದು ಮ್ಯಾಟ್ರಿಕ್ಸ್ ಅನ್ನ ಎನ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಎನ್ ಈಸ್ ನಥಿಂಗ್ ಬಟ್ ಎನಿ ಪಾಸಿಟಿವ್ ಇಂಟೀಜರ್ ಆರ್ ನ್ಯಾಚುರಲ್ ನಂಬರ್. ಎನ್ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ ಇಟ್ ಮೇ ಬಿ 1 ಟೈಮ್ ಆಗ್ಬೋದು, 2 ಟೈಮ್ ಆಗ್ಬೋದು, 3 ಟೈಮ್ ಆಗ್ಬೋದು, 4 ಟೈಮ್ ಆಗ್ಬೋದು, ಎಕ್ಸೆಟ್ರಾ. ಆತರ ಮಲ್ಟಿಪ್ಲೈ ಮಾಡಿದಾಗ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಜೀರೋ. ಜೀರೋ ಈಸ್ ನಥಿಂಗ್ ಬಟ್ ದ ಮ್ಯಾಟ್ರಿಕ್ಸ್ ಆಲ್ ದ ಎಲಿಮೆಂಟ್ಸ್ ಆರ್ ಜೀರೋ, ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಜೀರೋ ಆಗಿರುತ್ತೆ. ಆತರ ಆದಾಗ ಅದನ್ನ ನಾವು ನಿಲ್ಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ ಎನ್ ಅಂತಕ್ಕಂಥದ್ದು ಎನ್ ಬಿಲಾಂಗ್ಸ್ ಟು ಪಾಸಿಟಿವ್ ಇಂಟೀಜರ್ ಆಗಿರುತ್ತೆ. ಸಪೋಸ್ ಒಂದು ಸಲ ಮಲ್ಟಿಪ್ಲೈ ಮಾಡಿದಾಗ್ಲೇನೆ ಜೀರೋ ಬಂದ್ರೆ ಅವಾಗ ಅದನ್ನ ನಿಲ್ಪೊಟೆಂಟ್ ಅಂತ ಕರಿತೀವಿ. 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಾ ಅವಾಗ ಜೀರೋ ಬಂದ್ರೆ, 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ, 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ. ಮತ್ತೆ ದೇರ್ ವಿಲ್ ಬಿ ಎ ಕಂಡೀಷನ್ ಎ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಇಸ್ ನಾಟ್ ಈಕ್ವಲ್ ಟು ಜೀರೋ. ಹಾಗಂತಂದ್ರೆ ಏನು, ಇವಾಗ ಫಾರ್ ಎಕ್ಸಾಂಪಲ್ ಎನ ನಾವು 5 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀವಿ ಅವಾಗ ಜೀರೋ ಬಂದಿರುತ್ತೆ. ನಾವೇನಾದ್ರೂ ಅದನ್ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಅದು ಜೀರೋ ಬರಬಾರದು. ಜೀರೋ ಬಂದ್ಬಿಟ್ರೆ ಅದು 4th ಆರ್ಡರ್ಗೆ ನಿಲ್ಪೊಟೆಂಟ್ ಆಗಿರುತ್ತೆ, 5th ಆರ್ಡರ್ ವರೆಗೂ ಹೋಗೋ ಅವಶ್ಯಕತೆ ಇರಲ್ಲ. ಸಪೋಸ್ ಇದನ್ನ ನಾವು 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀವಿ ಅವಾಗ ಜೀರೋ ಬಂದಿರುತ್ತೆ.
टू टाइम्स मल्टिप्लाई ಮಾಡಿದಾಗ ಅದು 0 ಬರಬಾರದು ಆ ತರ ಇದ್ರೆ ಮಾತ್ರ ಅದನ್ನ ನಾವು ಏನಂತ ಕರೀತೀವಿ ನಿಲ್ ಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಕರೀತೀವಿ ಇದು ಗೊತ್ತಿರಬೇಕು ನಿಮಗೆ ಐಡಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು ನಿಲ್ ಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು ಇಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಆಗಿದ್ರೆ ಅದು ನಿಲ್ ಪೊಟೆಂಟ್ ಅದೇ ತರ ಇಫ್ ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು 0 ಆಗಿದ್ರೆ ಅದನ್ನ ನಾವು ನಿಲ್ ಪೊಟೆಂಟ್ ಅಂತ ಕರೀತೀವಿ ಇದು ಐಡಂಪೊಟೆಂಟ್ ಆಗಿರುತ್ತೆ ಇದು ನಿಲ್ ಪೊಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಲಾಸ್ಟ್ ಒನ್ ನೋಟ್ ನಂಬರ್ 6th one ಸಪೋಸ್ If the matrix A is equal to 0, or R, B is equal to 0. Athwa, yeradu 0 agirutte enta ankolana. A annadu kuda 0 matrix agirutte, B annadu kuda 0 matrix agirutte. Obviously, AB matrix is equal to 0. Yeradu 0 agiddaga matrix multiplication madidre, adu 0 sigutte. A is equal to 0 agiddu, B not equal to 0 agiddaglu kuda AB na calculate madidre 0 barutte. Obviously, adu holds agutte. ಯಾವುದಾದ್ರೂ ಒಂದು ಜೀರೋ ಆಗಿದೆ ಸೇಮ್ ಕಂಡೀಷನ್ ಕ್ಯಾನ್ ಅಪ್ಲೈ ಫಾರ್ ದಿ ಥರ್ಡ್ ಕಂಡೀಷನ್ ಹಾಗಂತಂದ್ರೆ ಎ ನಾಟ್ ಈಕ್ವಲ್ ಟು ಜೀರೋ ಬಿ ಇಸ್ ಈಕ್ವಲ್ ಟು ಜೀರೋ ಈ ತರ ಇದ್ದು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದಾಗ ಎ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಜೀರೋ ಆಗಿರುತ್ತೆ ಈ ಮೂರು ಆಬ್ವಿಯಸ್ ಕಂಡೀಷನ್ಸ್ ಗಳು ಎರಡು ಜೀರೋ ಆಗಿದ್ದಾಗ ಜೀರೋ ಆಗಿರುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದು ಜೀರೋ ಆಗಿದ್ದಾಗ ಜೀರೋ ಆಗಿರುತ್ತೆ ನೆಕ್ಸ್ಟ್ ಫೋರ್ತ್ ಕಂಡೀಷನ್ ಏನಿರುತ್ತೆ ಅಂತಂದ್ರೆ ಇಫ್ ಎ ನಾಟ್ ಈಕ್ವಲ್ ಟು ಜೀರೋ ಬಿ ನಾಟ್ ಈಕ್ವಲ್ ಟು ಜೀರೋ ಅವಾಗ್ಲೂ ಕೂಡ ಎ ಬಿ ಮ್ಯಾಟ್ರಿಕ್ಸ್ ಜೀರೋ ಆಗಿರುತ್ತೆ ಹಾಗಾದ್ರೆ ಅದಕ್ಕೆ ಒಂದು ಎಕ್ಸಾಂಪಲ್ಸ್ ನ ನೋಡೋದಾದ್ರೆ ಕನ್ಸಿಡರ್ ಮಾಡ್ಕೊಳ್ಳೋಣ ಎರಡು ಮ್ಯಾಟ್ರಿಕ್ಸ್ ಗಳನ್ನ ತಗೊಳ್ಳೋಣ ಅವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಜೀರೋ ಬರುತ್ತಾ ಅಂತ ನೋಡ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಟೂ ಮೈನಸ್ ಒನ್ ಜೀರೋ ಜೀರೋ ಅಂಡ್ ಅನದರ್ ಮ್ಯಾಟ್ರಿಕ್ಸ್ ಬಿ ಇಸ್ ಈಕ್ವಲ್ ಟು ಒನ್ ಮೈನಸ್ ಒನ್ ಟೂ ಮೈನಸ್ ಟೂ These two are non-zero matrices. ಇವೆರಡೂ ಕೂಡ zero matrices ಆಗಿರಲ್ಲ ಅಂದ್ರೆ fourth condition ನೋಡ್ತಾ ಇದೀವಿ. Next multiply ಮಾಡ್ಕೊಳ್ಳೋಣ ಅದನ್ನ. AB matrix is equal to AB matrix is equal to ಇದನ್ನ row wise multiply ಮಾಡ್ತೀರಾ ಇದನ್ನ column wise multiply ಮಾಡ್ತೀರಾ? 2 ನ 1 ಗೆ multiply ಮಾಡ್ತೀರಾ ಅಂತಂದ್ರೆ 2 ಬರುತ್ತೆ. minus 1 ನ 2 ಗೆ multiply ಮಾಡಿದ್ರೆ minus 2 ಬರುತ್ತೆ. 2 ನ minus 1 ಗೆ multiply ಮಾಡಿದಾಗ minus 2 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಟೂ ನ ಒನ್ ಗೆ ಮಲ್ಟಿಪ್ಲೈ ಮಾಡ್ತೀರಾ ಟೂ ಬರುತ್ತೆ ಜೀರೋ ನ ಒನ್ ಗೆ ಮಲ್ಟಿಪ್ಲೈ ಮಾಡ್ತೀರಾ ಜೀರೋ ನ ಒನ್ ಗೆ ಮಲ್ಟಿಪ್ಲೈ ಮಾಡಿದಾಗ ಜೀರೋ ಬರುತ್ತೆ ಅಂಡ್ ದೆನ್ ಜೀರೋ ನ ಟೂ ಗೆ ಮಲ್ಟಿಪ್ಲೈ ಮಾಡಿದಾಗ ಜೀರೋ ಬರುತ್ತೆ ಜೀರೋ ನ ಮೈನಸ್ ಒನ್ ಗೆ ಮಲ್ಟಿಪ್ಲೈ ಮಾಡಿದಾಗ ಜೀರೋ ಜೀರೋ ಇಂಟು ಮೈನಸ್ ಟೂ ಇಸ್ ನಥಿಂಗ್ ಬಟ್ ಜೀರೋ ದೇರ್ಫೋರ್ ದ ಹೋಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಟೂ ಮೈನಸ್ ಟೂ ಜೀರೋ ಮೈನಸ್ ಟೂ ಪ್ಲಸ್ ಟೂ ಜೀರೋ ಜೀರೋ ಪ್ಲಸ್ ಜೀರೋ ಅಗೈನ್ ಜೀರೋ ಜೀರೋ ಪ್ಲಸ್ ಜೀರೋ ಅಂತಂದ್ರೂ ಕೂಡ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಎ ಬಿ ಮ್ಯಾಟ್ರಿಕ್ಸ್ ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಅದು ಜೀರೋ ಮ್ಯಾಟ್ರಿಕ್ಸ್ ಆಯ್ತು ನಿಮ್ಗೆ ಕೆಲವೊಂದು ಸಿಇಟಿ ನಲ್ಲಿ ಕ್ವಶನ್ಸ್ ಅನ್ನ ಇದ್ರ ಮೇಲೆ ಕೇಳ್ತಾ ಇರ್ತಾರೆ ಕೇರ್ಫುಲ್ ಆಗಿ ಗೊತ್ತಿರಬೇಕು ಇದು ಎರಡರಲ್ಲಿ ಒಂದು ಜೀರೋ ಆಗಿದ್ದಾಗ ಜೀರೋ ಆಗಿರುತ್ತೆ ಅದು ಸೆಕೆಂಡ್ ಒನ್ ಥರ್ಡ್ ಒನ್ ಕಂಡೀಷನ್ ಫಸ್ಟ್ ಒನ್ ಎರಡು ಜೀರೋ ಆಗಿದ್ದಾಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಜೀರೋ ಆಗುತ್ತೆ ಎರಡು ಜೀರೋ ಆಗಿಲ್ಲ ಅಂದ್ರೂ ಕೂಡ ಸಮ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಗಳಿಗೆ ಅದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಈ ತರ ಇದನ್ನ ನಾವು ನೋಡ್ತಾ ಇರ್ತೀವಿ ಇವಾಗ ಇಲ್ಲಿ ಟೋಟಲ್ ಆಗಿ ನಾವು 6 ನೋಟ್ ಗಳನ್ನ ಅಬ್ಸರ್ವ್ ಮಾಡಿದೀವಿ 6 ನೋಟ್ ಗಳನ್ನ ಅಬ್ಸರ್ವ್ ಮಾಡಿದೀವಿ ನೋಟ್ ನಂಬರ್ 1 ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಕಾಮ್ಯುಟೇಟಿವ್ ಹಾಗಂತಂದ್ರೆ ಎ ಬಿ ಇಸ್ ಈಕ್ವಲ್ ಟು ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ ಸೆಕೆಂಡ್ ಒನ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಯಾವಾಗ ಆಗುತ್ತೆ ಅಂತಂದ್ರೆ ಇಫ್ ಎ ಅಂಡ್ ಬಿ ಆರ್ ಡಯಾಗನಲ್ ಮ್ಯಾಟ್ರಿಸಸ್ ಡಯಾಗನಲ್ ಮ್ಯಾಟ್ರಿಕ್ಸ್ ಗಳನ್ನ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎ ಬಿ ಇಸ್ ಈಕ್ವಲ್ ಟು ಬಿ ಆಗಿರುತ್ತೆ ಅಂಡ್ ದೆನ್ ನೆಕ್ಸ್ಟ್ ಮೂರು ಫಾರ್ಮುಲಾಗಳಿದೆ ಆ ಫಾರ್ಮುಲಾಗಳು ಹೋಲ್ಡ್ಸ್ ಆಗಿರುತ್ತೆ ನೆಕ್ಸ್ಟ್ ಒನ್ ಇಫ್ ಎ ಅಂಡ್ ಬಿ ಆರ್ ಎನಿ ಮ್ಯಾಟ್ರಿಸಸ್ ಎ ಬಿ ಇಸ್ ಈಕ್ವಲ್ ಟು ಬಿ ಬಿ ಎ ಇಸ್ ಈಕ್ವಲ್ ಟು ಎ ದೆನ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಅಂಡ್ ದೆನ್ ಐಡಂಪೊಟೆಂಟ್ ಅಂತಂದ್ರೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ನಿಲ್ಪೊಟೆಂಟ್ ಅಂತಂದ್ರೆ ಎ ಪವರ್ ಎನ್ ಇಸ್ ಈಕ್ವಲ್ ಟು ಜೀರೋ ಅಂಡ್ ದೆನ್ ಲಾಸ್ಟ್ ಒನ್ ಇಫ್ ಇಫ್ ಎ ಇಸ್ ಈಕ್ವಲ್ ಟು ಜೀರೋ ಅಂಡ್ ಬಿ ಇಸ್ ಈಕ್ವಲ್ ಟು ಜೀರೋ ಎ ಬಿ ಇಸ್ ಈಕ್ವಲ್ ಟು ಜೀರೋ ನೆಕ್ಸ್ಟ್ ಒನ್ ಇಫ್ ಎ ಇಸ್ ಈಕ್ವಲ್ ಟು ಜೀರೋ ಬಿ ನಾಟ್ ಈಕ್ವಲ್ ಟು ಜೀರೋ ಎ ಬಿ ಇಸ್ ಈಕ್ವಲ್ ಟು ಜೀರೋ ಎ ನಾಟ್ ಈಕ್ವಲ್ ಟು ಜೀರೋ ಬಿ ಇಸ್ ಈಕ್ವಲ್ ಟು ಜೀರೋ ಎ ಬಿ ಇಸ್ ಈಕ್ವಲ್ ಟು ಜೀರೋ ಅಂಡ್ ಆಲ್ಸೋ ಎ ನಾಟ್ ಈಕ್ವಲ್ ಟು ಜೀರೋ ಆಗಿದ್ದು ಬಿ ನಾಟ್ ಈಕ್ವಲ್ ಟು ಜೀರೋ ಆಗಿದ್ದಾಗಲೂ ಕೂಡ ಎ ಬಿ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಸಿಕ್ಸ್ತ್ ನೋಟ್ಸ್ ವರ್ಗೂ ಕೂಡ ಆಗಿತ್ತು ನೆಕ್ಸ್ಟ್ ಸೆವೆಂತ್ ನೋಟ್ ಏನಪ್ಪಾ ಅಂತಂದ್ರೆ ಸಪೋಸ್ ಇಫ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 2 3 0 2 4 0 -1 5 ಅಂತ ಇದೆ ಅಂತ ಅನ್ಕೊಳ್ಳೋಣ ಇಲ್ಲಿ ನಿಮ್ಗೆ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ಕೊಟ್ಟಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಫ್ರಮ್ ದಿ ಲೆಫ್ಟ್ ಟಾಪ್ ಟು ರೈಟ್ ಬಾಟಮ್ ವರೆಗೆ ಇರ್ತಕ್ಕಂಥ ಎಲಿಮೆಂಟ್ಸ್ ಗಳು ಏನಿರುತ್ತೋ ಅದನ್ನ ನಾವು ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ
ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಟ್ರೇಸ್ ಆಫ್ ಎ ಅಂತ ಬರುತ್ತೆ. ಇದನ್ನು ಕೂಡ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಓದ್ತಾ ಇರ್ತೀರ. ಟ್ರೇಸ್ ಆಫ್ ಎ, ಟ್ರೇಸ್ ಆಫ್ ಎ ಅಂತಂದ್ರೆ ಸಮ್ ಆಫ್ ಆಲ್ ದ ಡಯಾಗನಲ್ ಎಲಿಮೆಂಟ್ಸ್ ಅನ್ನ ನಾವು ಟ್ರೇಸ್ ಆಫ್ ಎ ಅಂತ ಕರಿತೀವಿ. ಇಲ್ಲ ಡಯಾಗನಲ್ ಎಲಿಮೆಂಟ್ಸ್ ಯಾವ್ಯಾವ್ದು, 1, 2, 5 ಅದನ್ನ ಸಮ್ ಮಾಡ್ತೀರಾ. ಟ್ರೇಸ್ ಆಫ್ ಎ ಇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ್ಯಾವ ಎಲಿಮೆಂಟ್ಸ್ ಇದೆ ಇಲ್ಲಿ, 1 ಇದೆ, ಪ್ಲಸ್ 2 ಇದೆ, ಪ್ಲಸ್ 5 ಇದೆ, ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 8 ಆಗಿರುತ್ತೆ. ಈ ಕ್ವಶನ್ ಅಥವಾ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಮಾತ್ರ ನಾವು ಟ್ರೇಸ್ ಆಫ್ ಎ ಬರೀಬಹುದು. ಸಪೋಸ್ ಅದೇನಾದ್ರೂ ಕೂಡ ರೆಕ್ಟಾಂಗ್ಯುಲರ್ ಆಗಿದ್ರೆ ಅದಕ್ಕೆ ಟ್ರೇಸ್ ಆಫ್ ಮ್ಯಾಟ್ರಿಕ್ಸ್ ನ ಬರೆಯಕ್ಕಾಗಲ್ಲ. ಓನ್ಲಿ ಸ್ಕ್ವೇರ್ ಮ್ಯಾಟ್ರಿಸಿಸ್ ಹ್ಯಾವ್ ಟ್ರೇಸ್ ಆಫ್ ಎ. ಟ್ರೇಸ್ ಆಫ್ ಎ ಅಂತಂದ್ರೆ ಸಮ್ ಆಫ್ ಡಯಾಗನಲ್ ಎಲಿಮೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಅಂಡ್ ದೆನ್ 8th ಒನ್, ಅವಾಗಲೇ ಹೇಳ್ಕೊಟ್ಟೆ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಆಗಿದ್ರೆ ಅದನ್ನ ನಾವು ಐಡೆಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದೇ ತರ 8n ಇಸ್ ಈಕ್ವಲ್ ಟು 0 ಆಗಿದ್ರೆ, 8n ಇಸ್ ಈಕ್ವಲ್ ಟು 0 ಆಗಿದ್ರೆ ಅದನ್ನ ನಾವು ನಿಲ್ಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇನ್ ದ ಸೇಮ್ ವೇ ಸಪೋಸ್ ಎ ಸ್ಕ್ವೇರ್ ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಐ ಬಂದ್ರೆ ಐ ಇಸ್ ನಥಿಂಗ್ ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1 ಆದ್ರೂ ಆಗಿರ್ಬೋದು, 1x1 ಆದ್ರೂ ಆಗಿರ್ಬೋದು, 2x2 ಆದ್ರೂ ಆಗಿರ್ಬೋದು, ಅಥವಾ 3x3 ಆಗಿರ್ಬೋದು. ಆತರ ಏನಾದ್ರೂ ಕೂಡ ಕಂಡೀಷನ್ ಹೋಲ್ಡ್ಸ್ ಆದ್ರೆ ಅದನ್ನ ನಾವು ಇನ್ವಲ್ಯೂಟರಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇನ್ವಲ್ಯೂಟರಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಇಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಐ, ನಿಲ್ಪೊಟೆಂಟ್ ಅಂತಂದ್ರೆ ಎ ಪವರ್ ಎನ್ ಇಸ್ ಈಕ್ವಲ್ ಟು 0 ಅಂಡ್ ದ ಕಂಡೀಷನ್ ಈಸ್ (n-1) ನಾಟ್ ಈಕ್ವಲ್ ಟು 0. ಅಂಡ್ ಆಲ್ಸೋ ಇಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಆಗಿದ್ರೆ ಅದನ್ನ ನಾವು ಐಡೆಂಪೊಟೆಂಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಕಂಟಿನ್ಯೂ ಮಾಡೋದಾದ್ರೆ, ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನಿಮ್ಮ ಸಿಇಟಿ ನಲ್ಲಿ ಕೇಳ್ತಾ ಇರ್ತಾರೆ, ಅದೇ ತರ ನಿಮ್ಮ ಸೀನಿಯರ್ಸ್ ಬರೆದಿರ್ತಕ್ಕಂಥ ಎಕ್ಸಾಮಿನೇಷನ್, ಇವಾಗ ಮಾರ್ಚ್ ಅಲ್ಲಿ ನಡೀತಲ್ಲ, ಆ ಎಕ್ಸಾಮಿನೇಷನ್ ಅಲ್ಲಿ 3 marks ಕ್ವಶನ್ ಕೇಳಿದ್ದಾರೆ. ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0, ಸೈನ್ ಎಕ್ಸ್ ಕಾಸ್ ಎಕ್ಸ್ 0, 0, 0, 1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಶೋ ದಟ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಪ್ರೂವ್ ಮಾಡಬೇಕು. ಇದನ್ನ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಥಿಯರಿ ಎಕ್ಸಾಮಿನೇಷನ್ಗೆ ಈ ಕ್ವಶನ್ ಬರುತ್ತೆ ಅಂತೇಳಿ. ಎಲ್ಲ ಯಾವಾಗ್ಲೂ ಕೂಡ ಸಿಇಟಿಗೆ ಕೇಳ್ತಾ ಇದ್ರು, ಬಟ್ ಈ ಸಲ ಏನ್ ಮಾಡಿದ್ದೀನಿ ಅಂತಂದ್ರೆ ನಿಮ್ಮ ಥಿಯರಿ ಎಕ್ಸಾಮಿನೇಷನ್ಗೆ 3 marks ಕೇಳಿದ್ರೆ ಇದನ್ನ ವೆರಿಫೈ ಮಾಡೋದು ಯಾವ ತರ ಅಂತ ನೋಡ್ಕೊಳ್ಳಿ. ಒನ್ ಸೆಕೆಂಡ್, ಇದು ಎಲ್ ಎಚ್ ಎಸ್ ಆಗಿರುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್, ಇದು ಆರ್ ಎಚ್ ಎಸ್ ಆಗಿರುತ್ತೆ ರೈಟ್ ಹ್ಯಾಂಡ್ ಸೈಡ್. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ನಾವು ಕನ್ಸಿಡರ್ ಎಲ್ ಎಚ್ ಎಸ್, ಎಲ್ ಎಚ್ ಎಸ್ ಅನ್ನ ಕನ್ಸಿಡರ್ ಮಾಡೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ, ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ, ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತಂದ್ರೆ ಅವರೇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0, ಅಂಡ್ ಆಲ್ಸೋ ಸೈನ್ ಎಕ್ಸ್ ಕಾಸ್ ಎಕ್ಸ್ 0, 0, 0, 1 ಅಂತ ಕೊಟ್ಟಿದ್ದಾರೆ. ಸಿಮಿಲರ್ಲಿ ಎಫ್ ಆಫ್ ವೈ ನ ನೀವೇ ಬರ್ಕೋಬೇಕು. ಎಫ್ ಆಫ್ ವೈ ನ ಯಾವ ತರ ಬರ್ಕೊಳ್ತೀರಾ ಅಂತಂದ್ರೆ, ಇನ್ಸ್ಟೆಡ್ ಆಫ್ ಎಕ್ಸ್ ವಿ ಹ್ಯಾವ್ ಟು ರೈಟ್ ದ ವೈ. ಎಕ್ಸ್ ಪ್ಲೇಸ್ ಗೆ ನಾವ್ ಏನ್ ಮಾಡಬೇಕು ಅಂತಂದ್ರೆ ವೈ ವ್ಯಾಲ್ಯೂಗಳನ್ನ ಬರಿತಾ ಬರ್ತೀರಾ. ವೈ ವ್ಯಾಲ್ಯೂ ಬರೀತೀರಾ ಅಂತಂದ್ರೆ ಏನಾಗಿರುತ್ತೆ, ಅದು ಕಾಸ್ ವೈ ಮೈನಸ್ ಸೈನ್ ವೈ 0, ಸೈನ್ ವೈ ಕಾಸ್ ವೈ 0, 0, 0, 1. ಈ ಎರಡು ಮ್ಯಾಟ್ರಿಕ್ಸಸ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಆರ್ಡರ್ ನ ನೋಟ್ ಮಾಡ್ತೀರಾ, ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಈಸ್ 3x3. ಇವಾಗಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಆರ್ಡರ್ ನ ಬರೀದು ಯಾವ ತರ ಅಂತ ಹೇಳಿ, ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಅಥವಾ ಅದು ಬರೆಯೋದಕ್ಕೆ ಮರ್ತೋಗುತ್ತೆ ಅಂತಂದ್ರೆ ಅದಕ್ಕೂ ಕೂಡ ಒಂದು ಕಾನ್ಸೆಪ್ಟ್ ಹೇಳ್ಕೊಟ್ಟಿದೆ. IPL ನಲ್ಲಿ ಬೆಂಗಳೂರು ಟೀಮ್ ಯಾವುದು ಅಂತಂದ್ರೆ RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದೇ ಕಾನ್ಸೆಪ್ಟ್ ನಾವು ಮ್ಯಾಟ್ರಿಸಿಸ್ ಗೆ ಬರಿತೀವಿ ಅಂತಂದ್ರೆ ಓನ್ಲಿ ಆರ್ ಮತ್ತೆ ಸಿ ಮಾತ್ರ ತಗೊಳ್ತೀವಿ. IPL ಅಲ್ಲಿ ರಾಯಲ್ ಚಾಲೆಂಜರ್ಸ್ ಆಗಿರುತ್ತೆ, ಮ್ಯಾಟ್ರಿಸಿಸ್ ಅಲ್ಲಿ ರೋಸ್ ಇಂಟು ಕಾಲಮ್ಸ್ ಆಗಿರುತ್ತೆ. ಆ ತರ ನೋಟ್ ಮಾಡ್ತಾ ಇರ್ತೀರಾ ಅದನ್ನ. ಅದೇ ತರ ಇಲ್ಲಿಗೆ ಬರ್ತೀರಾ, ಇದು ಕೂಡ ಏನಾಗಿರುತ್ತೆ, 3x3 ಆಗಿರುತ್ತೆ. ಫಸ್ಟ್ ಮ್ಯಾಟ್ರಿಕ್ಸ್ ನ ನಂಬರ್ ಆಫ್ ಕಾಲಮ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ರೋಗೆ ಈಕ್ವಲ್ ಆಗಿದೆ, ಆದ್ರಿಂದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೋಲ್ಡ್ಸ್ ಆಗಿರುತ್ತೆ. ಬರ್ತಕ್ಕಂಥ ಹೊಸ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ, 3x3 ಆಗಿರುತ್ತೆ. ಹಾಗಾದ್ರೆ ಎರಡು ಮ್ಯಾಟ್ರಿಕ್ಸಸ್ ಗಳನ್ನ ಮಲ್ಟಿಪ್ಲೈ ಮಾಡೋಣ, ರಿಸಲ್ಟ್ ಏನ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. ಫಸ್ಟ್ ಒನ್ ಗೆ ಮಲ್ಟಿಪ್ಲೈ ಮಾಡ್ತೀರಾ, ಇದು ಕಾಸ್ ಎಕ್ಸ್ ಇಂಟು ಕಾಸ್ ವೈ, ಕಾಸ್ ಎಕ್ಸ್ ಇಂಟು ಕಾಸ್ ವೈ.
ನೆಕ್ಸ್ಟ್ ಅದೇ ತರ ಸೆಕೆಂಡ್ ಒನ್ ಅನ್ನ ಸೆಕೆಂಡ್ ಒನ್ ಗೆ ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಪ್ಲಸ್ ಅಂದ್ರೆ ಮೈನಸ್ ಆಯ್ತು. ನೆಕ್ಸ್ಟ್ ಸೈನ್ ಎಕ್ಸ್ ಇಂಟು ಸೈನ್ ವೈ, ಸೈನ್ ಎಕ್ಸ್ ಇಂಟು ಸೈನ್ ವೈ, ಇದು ಒಂದೇ ಎಲಿಮೆಂಟ್ ಆಗಿರುತ್ತೆ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಅದೇ ತರ ಜೀರೋನ ಜೀರೋಗೆ ಮಲ್ಟಿಪ್ಲೈ ಮಾಡಿದ್ರೆ ಜೀರೋ ಬರುತ್ತೆ. ಅಂಡ್ ದೆನ್ ಫಸ್ಟ್ ಕಾಲಮ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಒನ್ ಗೆ ಮಲ್ಟಿಪ್ಲೈ ಮಾಡ್ತೀರಾ. ಸೆಕೆಂಡ್ ಒನ್ ಗೆ ಕಾಸ್ ಎಕ್ಸ್ ನ ಮೈನಸ್ ಸೈನ್ ವೈ ಗೆ ಮಲ್ಟಿಪ್ಲೈ ಮಾಡ್ತೀರಾ, ಕಾಸ್ ಎಕ್ಸ್ ಸೈನ್ ವೈ, ಅಲ್ಲಿ ಸೈನ್ ಯಾವ್ದು ಬರುತ್ತೆ ನಿಮಗೆ ಮೈನಸ್ ಬರುತ್ತೆ. ಅದೇ ತರ ನೆಕ್ಸ್ಟ್ ಒನ್ ಮಲ್ಟಿಪ್ಲೈ ಮಾಡಿ, ಇಲ್ಲೂ ಕೂಡ ಮೈನಸ್ ಇರೋದ್ರಿಂದ ಮೈನಸ್ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ, ಸೈನ್ ಎಕ್ಸ್ ಇಂಟು ಕಾಸ್ ವೈ. ಒನ್ಸ್ ಅಗೇನ್ ಜೀರೋ ಇದೆ, ಸಾರಿ ಜೀರೋ ಇದೆ, ಇದಕ್ಕೆ ಜೀರೋನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ರಿಸಲ್ಟ್ ಜೀರೋನೇ ಬರುತ್ತೆ. ಲಾಸ್ಟ್ ಒನ್ ಮಲ್ಟಿಪ್ಲೈ ಮಾಡ್ತೀರಾ, ಕಾಸ್ ಎಕ್ಸ್ ಇಂಟು ಜೀರೋ ಜೀರೋ, ಮೈನಸ್ ಸೈನ್ ಎಕ್ಸ್ ಇಂಟು ಜೀರೋ ಜೀರೋ, ಜೀರೋ ಇಂಟು ಒನ್ ಅಂತಂದ್ರೆ ಜೀರೋ. ಲಾಸ್ಟ್ ಎಲಿಮೆಂಟ್ ಸಿಂಗಲ್ ಎಲಿಮೆಂಟ್ ಬರುತ್ತೆ, ಅದೇನಾಗಿರುತ್ತೆ ಜೀರೋ ಆಗಿರುತ್ತೆ. ನೆಕ್ಸ್ಟ್ ಅದೇ ತರ ಫಸ್ಟ್ ರೋ ಕಂಪ್ಲೀಟ್ ಆಗಿರುತ್ತೆ, ಸೆಕೆಂಡ್ ರೋ ಇಂದ ಮಲ್ಟಿಪ್ಲೈ ಮಾಡ್ತಾ ಬನ್ನಿ, ಫಸ್ಟ್ ಒನ್ ಇಂದ ಫಸ್ಟ್ ಒನ್ ಅಂದ್ರೆ ಸೈನ್ ಎಕ್ಸ್ ಇಂಟು ಕಾಸ್ ವೈ. ನೆಕ್ಸ್ಟ್ ಅದೇ ತರ ಸೆಕೆಂಡ್ ಒನ್ ಇಂದ ಸೆಕೆಂಡ್ ಒನ್, ಕಾಸ್ ಎಕ್ಸ್ ಇಂಟು ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ, ಕಾಸ್ ಎಕ್ಸ್ ಇಂಟು ಸೈನ್ ವೈ, ಜೀರೋ ಇಂಟು ಜೀರೋ ಅಂತಂದ್ರೆ ಜೀರೋ ಆಗಿರುತ್ತೆ. ನೆಕ್ಸ್ಟ್ ಅದನ್ನೇ ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತೀರಾ, ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ, ಸೈನ್ ಎಕ್ಸ್ ಇಂಟು ಸೈನ್ ವೈ. ನೆಕ್ಸ್ಟ್ ಪ್ಲಸ್ ಆಗುತ್ತೆ, ಕಾಸ್ ಎಕ್ಸ್ ಇಂಟು ಕಾಸ್ ವೈ, ಕಾಸ್ ಎಕ್ಸ್ ಇಂಟು ಕಾಸ್ ವೈ, ಜೀರೋ ಇಂಟು ಜೀರೋ ಅಂತಂದ್ರೆ ಜೀರೋ ಬರುತ್ತೆ. ಲಾಸ್ಟ್ ಒನ್ಗೆ ಮಲ್ಟಿಪ್ಲೈ ಮಾಡಿದಾಗ ಸೈನ್ ಎಕ್ಸ್ ಇಂಟು ಜೀರೋ ಜೀರೋ, ಕಾಸ್ ಎಕ್ಸ್ ಇಂಟು ಜೀರೋ ಜೀರೋ, ಜೀರೋ ಇಂಟು ಒನ್ ಅಂತಂದ್ರೆ ಅದು ಕೂಡ ಜೀರೋ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ರೋನ ಮಲ್ಟಿಪ್ಲೈ ಮಾಡ್ತೀರಾ, ಜೀರೋ ಇಂಟು ಕಾಸ್ ವೈ ಜೀರೋ, ಜೀರೋ ಇಂಟು ಸೈನ್ ವೈ ಜೀರೋ, ಒನ್ ಇಂಟು ಜೀರೋ ಅಂತಂದ್ರೆ ಜೀರೋ ಆಗಿರುತ್ತೆ. ಅಂಡ್ ಜೀರೋ ಇಂಟು ಸೈನ್ ವೈ ಜೀರೋ, ಜೀರೋ ಇಂಟು ಕಾಸ್ ವೈ ಜೀರೋ, ಒನ್ ಇಂಟು ಜೀರೋ ಜೀರೋ ಆಗಿರುತ್ತೆ, ಇದು ಕೂಡ ಜೀರೋ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ಗೆ ಜೀರೋ ಇಂಟು ಜೀರೋ ಜೀರೋ, ಜೀರೋ ಇಂಟು ಜೀರೋ ಜೀರೋ, ಒನ್ ಇಂಟು ಒನ್ ಅಂತಂದ್ರೆ ಒನ್ ಬರುತ್ತೆ. ಈ ವ್ಯಾಲ್ಯೂನ ನಾವು ಕಂಪ್ಯೂಟ್ ಮಾಡೋದಾದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಟ್ರಿಗ್ನೋಮೀಟರ್ ನಲ್ಲಿ ನಿಮ್ಗೆ ಫಾರ್ಮುಲಾಸ್ ಗಳು ಗೊತ್ತಿರುತ್ತೆ. ಆ ಫಾರ್ಮುಲಾಸ್ ಗಳನ್ನ ಹೇಳ್ತೀವಿ ಅಂತಂದ್ರೆ ನೋಡಿ, ಇಲ್ಲಿ ಕಾಸ್ ಎಕ್ಸ್ ಕಾಸ್ ವೈ ಇದೆ, ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಇದೆ. ಹಾಗಾದ್ರೆ ಇದು ಯಾವ ಫಾರ್ಮುಲಾ, ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಅಂತ ಇದ್ರೆ ಅದನ್ನ ನಾವು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಬರೀತೀವಿ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ. ನೆಕ್ಸ್ಟ್ ಇದು ಗೊತ್ತಾಯ್ತು, ಸೆಕೆಂಡ್ ಒನ್ ಇಲ್ಲೂ ಕೂಡ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ, ಟೇಕ್ ಮೈನಸ್ ಎಸ್ ಎ ಕಾಮನ್ ಫ್ಯಾಕ್ಟರ್, ಮೈನಸ್ ಅನ್ನ ಕಾಮನ್ ತಗೊಂಡ್ಬಿಡ, ಮೈನಸ್ ಅನ್ನ ಕಾಮನ್ ತಗೊಂಡಾಗ ನಿಮ್ಗೆ ರಿಸಲ್ಟ್ ಈ ತರ ಆಯ್ತು, ಕಾಸ್ ಎಕ್ಸ್ ಸೈನ್ ವೈ, ಸೈನ್ ಎಕ್ಸ್ ಕಾಸ್ ವೈ, ಇವೆರಡರ ಮಧ್ಯೆ ಪಾಸಿಟಿವ್ ಇರುತ್ತೆ. ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂತಂದ್ರೆ ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ ಪ್ಲೇಸ್ ಅಲ್ಲಿ ಎಕ್ಸ್ ಇರುತ್ತೆ, ಬಿ ಪ್ಲೇಸ್ ಅಲ್ಲಿ ವೈ ಇರುತ್ತೆ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ. ನೆಕ್ಸ್ಟ್ ಜೀರೋನ ಹಾಗೆ ಕ್ಯಾರಿ ಮಾಡ್ತೀವಿ. ಅಂಡ್ ದೆನ್ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಎರಡು ಒಂದೇ, ಇಲ್ಲಿ ಮೈನಸ್ ಇತ್ತು, ಮೈನಸ್ ಅನ್ನ ಕಾಮನ್ ತೆಗೆದಾಗ ಇದೇ ತರ ಬರುತ್ತೆ. ಹಾಗಾಗಿ ಇದನ್ನ ಏನಂತ ಬರೀತೀರಾ ಅಂತಂದ್ರೆ ಸೈನ್ ಆಫ್ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಪ್ಲೇಸ್ ಅಲ್ಲಿ ಎಕ್ಸ್ ಪ್ಲಸ್ ವೈ ಇದೆ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಆಯ್ತು. ನೆಕ್ಸ್ಟ್ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಇದೆ, ಕಾಸ್ ಎಕ್ಸ್ ಕಾಸ್ ವೈ ಇದೆ. ಫಸ್ಟ್ ಇದನ್ನ ನೋಡ್ತೀರಾ, ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಅಂದ್ರೆ ಫಸ್ಟ್ ಒನ್ ಇದ್ದಲ್ಲ ಆತರ ಆಯ್ತು ರಿಸಲ್ಟ್. ಆದ್ರಿಂದ ಅದಕ್ಕೆ ಯಾವ ಫಾರ್ಮುಲಾ ಆಗಿರುತ್ತೆ ಅಂತಂದ್ರೆ ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಆಗಿರುತ್ತೆ. ಬಟ್ ಅಲ್ಲಿ ಎಕ್ಸ್ ಮತ್ತೆ ವೈ ಇರೋದ್ರಿಂದ ಅದನ್ನ ಬರಿಬೇಕಂದ್ರೆ ಯಾವ ತರ ಬರೀತೀರಾ, ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಬರೀತೀರ. ನೆಕ್ಸ್ಟ್ ಇದು ಜೀರೋನೇ ಆಗಿರುತ್ತೆ, ಅಂಡ್ ದೆನ್ ಜೀರೋ, ಅಂಡ್ ದೆನ್ ಜೀರೋ, ಇದು ಒನ್ ಆಗಿರುತ್ತೆ. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ ಒನ್. ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ರೈಟ್ ಹ್ಯಾಂಡ್ ಸೈಡ್ ಅಂತಂದ್ರೆ ನಾವು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು, ಈಸ್ ಈಕ್ವಲ್ ಟು, ದೇ ಆರ್ ಗಿವನ್ ದಟ್ ಎಫ್ ಆಫ್ ಎಕ್ಸ್, ವಿ ಹ್ಯಾವ್ ಟು ರೈಟ್ ಇನ್ಸ್ಟೆಡ್ ಆಫ್ ಎಕ್ಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ರೀಪ್ಲೇಸ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ವೈ. ಎಕ್ಸ್ ಪ್ಲೇಸ್ ಗೆ ಎಕ್ಸ್ ಪ್ಲಸ್ ವೈನ ರೀಪ್ಲೇಸ್ ಮಾಡಿ ಬರೀಬೇಕು. ಸಪೋಸ್ ಎಫ್ ಆಫ್ ವೈ ಅಂತಂದ್ರೆ ಎಕ್ಸ್ ಪ್ಲೇಸ್ ಗೆ ವೈನ ರೀಪ್ಲೇಸ್ ಮಾಡಿ ಬರೀತೀರಾ. ಅದೇ ತರ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತಂದ್ರೆ ಅಲ್ಲಿ ಏನಿರುತ್ತೋ ಅದಕ್ಕೆ ಎಕ್ಸ್ ಪ್ಲಸ್ ವೈನ ರೀಪ್ಲೇಸ್ ಮಾಡಿ ಬರೀತೀರಾ. ಅವಾಗ ರಿಸಲ್ಟ್ ಏನಾಗಿರುತ್ತೆ, ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಅಥವಾ ಇದನ್ನ ಕನ್ಸಿಡರ್ ಆರ್ ಎಚ್ ಎಸ್, ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಅಂತ ತಗೊಂಡಿದ್ದೀವಿ. ಎಕ್ಸ್ ಪ್ಲೇಸ್ ಗೆ ಎಕ್ಸ್ ಪ್ಲಸ್ ವೈ ಬರೀತೀರಾ, ಅವಾಗ ಇದು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಆಯ್ತು. ಇಲ್ಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ, ಅಂಡ್ ದೆನ್ ಜೀರೋ, ಬಿಕಾಸ್ ಜೀರೋ ಇಸ್ ಎ ಕಾನ್ಸ್ಟೆಂಟ್.
ಅದನ್ನ ಹಾಗೆ ಕ್ಯಾರಿ ಮಾಡ್ತೀರಾ. ನೆಕ್ಸ್ಟ್ ಸೈನ್ x ಇದೆ, x ಇದೆ, x ಪ್ಲೇಸ್ ಗೆ x ಪ್ಲಸ್ y ಬರೀತಾ ಇದ್ದೀರಾ. ನೆಕ್ಸ್ಟ್ cos x ಇದೆ, x ಪ್ಲೇಸ್ ಗೆ x ಪ್ಲಸ್ y ಬರೀತಾ ಇದ್ದೀರಾ. ನೆಕ್ಸ್ಟ್ 0 0 0 1 ಈ ತರ ಆಯ್ತು. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2. ಈಕ್ವೇಶನ್ ನಂಬರ್ 2 ಫ್ರಮ್ ಈಕ್ವೇಶನ್ 1 ಅಂಡ್ 2 ಫ್ರಮ್ ಈಕ್ವೇಶನ್ ಈಕ್ವೇಶನ್ 1 ಅಂಡ್ 2 ವಿ ಗೆಟ್ LHS is equal to RHS. LHS is equal to RHS. ಒಂದನ್ನ LHS ಅಂತ ತಗೊಂಡಿದ್ರು ಮತ್ತೆ ಒಂದನ್ನ RHS ಅಂತ ತಗೊಂಡಿದ್ರು ಅದ ಎರಡು ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಅಥವಾ ಇದಕ್ಕಿಂತ ಹಿಂದೆ ಸ್ಟೆಪ್ ಅಲ್ಲಿ ಈ ತರ ಬರೀಬಹುದು ನಾವು. LHS ಅಂತಂದ್ರೆ f(x) / f(y) that value is equal to f(x) / y ಅಂತ ಬರೀಬಹುದು. ಇಷ್ಟನ್ನ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇದು ಈಜಿ ಇರುತ್ತೆ. ಮಲ್ಟಿಪ್ಲಿಕೇಶನ್ ಅನ್ನ ನೀಟಾಗಿ ನೋಡ್ಕೋಬೇಕು. ಮಲ್ಟಿಪ್ಲೈ ಇಂದ ಯಾರಿಗೆ ನೀಟಾಗಿ ಮಾಡಕ್ ಬರುತ್ತೋ ಅವರು 3 ಮಾರ್ಕ್ಸ್ ಅನ್ನ ತಗೋಬಹುದು.